ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಹೊಸ ಮಾಹಿತಿಗೆ ನಿಮಗೆಲ್ಲ ಸ್ವಾಗತ. ಉಚಿತ ಒಲಿಗೈ ಯಂತ್ರ ಕೊಡ್ತಾ ಇದ್ದಾರೆ. ಬಿ ಪಿ ಎಲ್ ಕಾರ್ಡ್ ಇದ್ದವರು ಇದನ್ನು ಪಡೆದುಕೊಳ್ಳಬಹುದು. ಕಂಡೀಷನ್ ಏನು, ಡಾಕ್ಯುಮೆಂಟ್ಸ್ ಏನೇನು ಬೇಕು, ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ಅರ್ಜಿ ಸಲ್ಲಿಸಬೇಕು, ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ಮಾಹಿತಿ ಎಲ್ಲರಿಗೂ ಸಿಗುತ್ತಾ, ಯಾರಿಗೆ ಸಿಗುತ್ತಾ ಸಿಗಲ್ವಾ, ಎಷ್ಟು ಸಿಗುತ್ತೆ, ಎಷ್ಟು ಅಮೌಂಟು ಎಲ್ಲ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಮಾಡಿದ್ರೆ ಲೈಕ್ನ ಮಾಡಿ. ನಮಗೂ ಫ್ರೀ ನಿಮಗೂ ಫ್ರೀ ಅಂತ ಸರ್ಕಾರದವರು 5-5 ಗ್ಯಾರಂಟಿಗಳನ್ನ ತಂದಿದ್ರು. ಇದರ ಮಧ್ಯೆ ಹೊಸದೊಂದು ಶುರು ಆಗಿದೆ ಅಂದ್ಬಂದ್ಬಿಟ್ಟು ಉಚಿತ ಒಲಿಗೆ ಯಂತ್ರ ಯೋಜನೆ. ಇದು ರಾಜ್ಯದ ಮಹಿಳೆಗಳಿಗೆ ಸ್ವಯಂ ಉದ್ಯೋಗವಾಗಲಿ, ಸಾಕಷ್ಟು ಹೆಲ್ಪ್ಫುಲ್ ಆಗಲಿ ಅಂತೇಳಿ ಇದನ್ನು ತಂದಿದ್ದಾರೆ. ಮೊದಲೊಂದ್ಬಿಟ್ಟು ನೀವು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದರೆ ನೀವು ಇದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು, ನೀವು ಫ್ರೀಯಾಗಿ ಪಡೆದುಕೊಳ್ಳಬಹುದು. ನೀವು ಕಾಯಂ ನಿವಾಸಿ, ನೀವು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕು, ಆಗಿರ್ತೀರ ಅನ್ಕೋತೀನಿ. ನಂತರ ಗೃಹಲಕ್ಷ್ಮಿದು ಆಲ್ರೆಡಿ ಅಮೌಂಟ್ ಕೂಡ ಬರ್ತಾ ಇದೆ, ಅದೇ ರೀತಿ ಉಚಿತ ಒಲಿಗೆ ಯೋಜನೆಯನ್ನು ಕೂಡ ಜಾರಿಗೆ ತಂದಿದ್ದಾರೆ. ಇದಕ್ಕೆ ಮಹಿಳೆಯರು ಉಚಿತ ಒಲಿಗೆ ಯಂತ್ರ ಯೋಜನೆ, ಇದನ್ನು ಫ್ರೀ ಸೇವಿಂಗ್ ಮಿಷಿನ್ ಸ್ಕೀಮ್ ಅಂತ ಕರೀತಾರೆ. ಇದಕ್ಕೆ ಅರ್ಜಿ ಸಲ್ಲಿಸಿ ಅವರು ಇದನ್ನು ತಗೋಬೋದು. ಇದಕ್ಕೆ ಮೇನ್ ಉದ್ದೇಶ ಬಂದ್ಬಿಟ್ಟು ಮಹಿಳೆಯರು ಸ್ವಾವಲಂಬಿ ಆಗಬೇಕು, ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು, ತಮ್ಮ ಖರ್ಚನ್ನು ಮನೆ ನಿರ್ಮಾಣವನ್ನು ಅವರೇ ಮಾಡಿಕೊಳ್ಳಬೇಕು ಎನ್ನೋ ಉದ್ದೇಶದಿಂದ ಇದನ್ನು ತರ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ರಾಜ್ಯ ಸರ್ಕಾರದ ದೇವರಾಜ ಅರಸು ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮದಿಂದ ಇದು ಬರುತ್ತೆ. ದೇವರಾಜ ಅರಸು ಅವರ ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮದಿಂದ ನಿಮಗೆ ಈ ಯೋಜನೆ ಕೂಡ ಬರುತ್ತೆ. ಬೇಕಾಗಿರೋ ಡಾಕ್ಯುಮೆಂಟ್ಸ್, ದಾಖಲೆಗಳು ಯಾವ್ಯಾವ ಬೇಕು ಅಂದರೆ, ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ದಾಖಲೆಗಳು ಏನೇನು ಬೇಕು ಅಂದರೆ, ಮಹಿಳೆಯ ಆಧಾರ್ ಕಾರ್ಡ್, ಮಹಿಳೆಯರ ಆಧಾರ್ ಕಾರ್ಡ್, ಆದಾಯ ಪ್ರಮಾಣ ಪತ್ರ, ಗುರುತಿನ ಚೀಟಿ, ವಯಸ್ಸಿನ ಪ್ರಮಾಣ ಪತ್ರ, ಅಂಗವಿಕಲರಾಗಿದ್ದರೆ ವೈದ್ಯಕೀಯ ಪ್ರಮಾಣ ಪತ್ರ, ವಿಧವೆ ಆಗಿದ್ದರೆ ವಿಧವಾ ಪ್ರಮಾಣ ಪತ್ರ, ಅದೇ ರೀತಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ಮೊಬೈಲ್ ನಂಬರ್ ಇದಾಗುತ್ತೆ. ಇದು ಅರ್ಜಿ ಕೂಡ ಪ್ರಾರಂಭವಾಗುತ್ತೆ. ಪ್ರತಿ ವರ್ಷ ನಿಮಗೆ 50,000 ಹೆಚ್ಚು ಒಲಿಗೆ ಯಂತ್ರಗಳನ್ನು ಕೇಂದ್ರ ಸರ್ಕಾರ ನೀಡ್ತಾ ಬಂದಿದೆ, ಸಾಕಷ್ಟು ರಾಜ್ಯಗಳಿಗೆ ಇದನ್ನು ನೀಡ್ತಾ ಬಂದಿದೆ. ಇದರಿಂದ ಮಹಿಳೆಯರು ಸದೃಢವಾಗಬೇಕು ಮತ್ತು ಸ್ವಾವಲಂಬಿ ಆಗಬೇಕು ಅಂತೇಳಿ, ದೇಶದ ನಗರ ಮತ್ತು ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಈ ಯೋಜನೆ ಸಿಗಬೇಕು ಅಂತೇಳಿ ಕೊಟ್ಟಿದ್ದಾರೆ. ನಾವು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀವಿ, ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಿ, ನಂತರ ಹೊಸ ಫಾರ್ಮ್ ಬರುತ್ತೆ, ನಿಮ್ಮ ಮಾಹಿತಿ ಎಲ್ಲ ಅಪ್ಲೋಡ್ ಮಾಡಿ ಸಬ್ಮಿಟ್ನ ಮಾಡಿ. ಇಲ್ಲಿ 50,000 ಮಹಿಳೆಯರಿಗೆ ಮಾತ್ರ ಅವಕಾಶ ಇರುತ್ತೆ. ಪ್ರತಿ ರಾಜ್ಯದಲ್ಲಿ ಅಂದರೆ ಪ್ರತಿ ರಾಜ್ಯದಲ್ಲಿ 50,000 ಮಹಿಳೆಯರಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ. ಹಾಗಾಗಿ ಬೇಗ ಅರ್ಜಿ ಸಲ್ಲಿಸಿ ನೀವು ಅದನ್ನು ಪಡೆದುಕೊಳ್ಳಬಹುದು. ಇದು ಕೇವಲ ಅಧಿಕೃತ ಮಾಹಿತಿ, ಸುಳ್ಳು ಮಾಹಿತಿ ಆಗಿರುವುದಿಲ್ಲ. ದಯವಿಟ್ಟು ಏನೇ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಏನೇ ಡೌಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಂ ಮಾಡಿ, ನಾವು ಅದರಲ್ಲೇ ಆ್ಯಕ್ಟಿವ್ ಆಗಿರ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.